ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರಫುಲ್ಲ ಆರ್ಪಿಎನ್ ಬ್ಲಾಗ್ಸ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲಾಗಿ ಏನು ಮಾತಾಡೋದಿಲ್ಲ. ನಾನು ಮಧ್ಯಾಹ್ನ ಇವತ್ತು ಊಟಕ್ಕೆ ಸಾಂಬಾರು ಮಾಡಿದ್ದೆ, ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದೆ ಅಂತ. ಅಷ್ಟೇ, ಇವತ್ತೇನು ಮಾಡಲಿಲ್ಲ. ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದೆ ಕಿಚನಲ್ಲಿ. ನಾನು ಏನು ಕ್ಲೀನ್ ಮಾಡಿದೆ ಮತ್ತು ಸಾಂಬಾರು ಹೇಗೆ ಮಾಡಿದೆ ಅಂತ ಅಷ್ಟೇ ಇವತ್ತು ತೋರಿಸ್ತಾ ಇದ್ದೀನಿ. ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ, ಯಾಕಂದರೆ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇಲ್ಲ ನಮ್ಮ ವೀಡಿಯೋನ. ಅದಕ್ಕಾಗಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ಮಾಡೋದಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಷ್ಟೇ ನಮಗೆ ಇಂಟ್ರೆಸ್ಟ್ ಬರೋದು ವೀಡಿಯೋಸ್ ಮಾಡೋದಕ್ಕೆ. ಬನ್ನಿ ನೋಡ್ಕೊಂಡು ಬನ್ನಿ ನಾನು ಏನೆಲ್ಲ ಇವತ್ತು ಕ್ಲೀನಿಂಗ್ ಮಾಡಿದ್ದೆ, ಆಮೇಲೆ ಸಾಂಬಾರು ಹೇಗೆ ಮಾಡಿದ್ದೆ ಅಂತ ನೋಡ್ಕೊಂಡು ಬನ್ನಿ. ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಕೊಬ್ಬರಿ, ಕಾಯಿತುರಿ, ಆಮೇಲೆ ಟೊಮೆಟೊ, ಕರಿಬೇವು, ಆಮೇಲೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಮೆಂತ್ಯಕಾಳು, ಮೆಣಸು, ಜೀರಿಗೆ, ಆಮೇಲೆ ಸ್ವಲ್ಪ ಇಂಗು, ಇದಿಷ್ಟು ಬೇಕು. ಆಮೇಲೆ ನಾನು ಬೇಳೆ ಮತ್ತು ತರಕಾರಿನ ಬೇಯಿಸಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಮತ್ತು ನುಗ್ಗೆಕಾಯಿ ಈ ಎರಡನ್ನೂ ಬೇಳೆ ಜೊತೆ ಬೇಯಿಸಿ ಇಟ್ಕೊಂಡಿದ್ದೀನಿ ಟೈಮ್ ಇಲ್ಲ ಅಂತ. ಬನ್ನಿ ಈಗ ನಾನು ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಹುರ್ಕೊಳ್ತೀನಿ ಎಲ್ಲನೂ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಕೊಬ್ಬರಿ, ಕಾಯಿತುರಿನೂ ಆಗ್ತದೆ ಹಸಿಕಾಯಿ, ನಾನು ಕೊಬ್ಬರಿ ತಗೊಂಡಿದ್ದೀನಿ. ಹೆಚ್ಚು ಹುರಿಯೋದಿಲ್ಲ ನಾನು, ಸ್ವಲ್ಪನೇ ಹುರ್ಕೊಳ್ತೀನಿ. ಈಗ ಮೆಣಸು ಹಾಕ್ಕೊಳ್ತೀನಿ. ಮೆಣಸು ಅಷ್ಟೇ ಹೆಚ್ಚು, ಯಾವುದೂ ಇದರಲ್ಲಿ ಹೆಚ್ಚು ಹುರಿಯೋದಿಲ್ಲ. ಈಗ ಕಡಲೆಬೇಳೆ ಹಾಕ್ಕೊಳ್ತೀನಿ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಅದು. ಈಗ ಸ್ವಲ್ಪ ಆಮೇಲೆ ಉದ್ದಿನಬೇಳೆ, ಇಂಗು, ಎಲ್ಲವನ್ನು ಹಾಕಿ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಾಕು, ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಬಂದ್ ಮಾಡಿದ್ಮೇಲೆ ಕರಿಬೇವು, ಗ್ಯಾಸ್ ಬಂದ್ ಮಾಡಿದ್ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಬಿಸಿ ಇರುವ ಗ್ಯಾಸ್ ಆನ್ ಇರಬೇಕಾದ್ರೆ ಹಾಕಿದರೆ ತುಂಬ ಫ್ರೈ ಆಗಿಬಿಟ್ಟು ಅದರ ಕರಿಬೇವಿನ ಸ್ಮೆಲ್ ಹೋಗ್ಬಿಡ್ತದೆ ಅಂತ ಗ್ಯಾಸ್ ಬಂದ್ ಮಾಡಿದ್ಮೇಲೆ ಕರಿಬೇವು ಹಾಕ್ಕೊಂಡೆ. ಸಾಕು ಇಷ್ಟು ಫ್ರೈ ಆದರೆ. ನೋಡಿ ನಾನು ಕಾಯಿ ಕೊಬ್ಬರಿ ಮತ್ತು ಮೆಣಸನ್ನಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ಸಲ ಗ್ರೈಂಡ್ ಮಾಡಬಾರ್ದು, ಯಾಕಂದರೆ ಇದು ನುಣ್ಣಗಾಗಬಾರ್ದು, ಇದು ತರಿ ತರಿ ಇರಬೇಕು ಇದೆಲ್ಲ. ಆಮೇಲೆ ಇದನ್ನು ಈಗ ಹಾಕ್ಕೊಳ್ತೀನಿ ನಾನು. ಇದನ್ನೆಲ್ಲ ಈಗ ನಾನು ಹಾಕಿ ಗ್ರೈಂಡ್ ಮಾಡಿ ಬರ್ತೇನೆ. ನೋಡಿ ಮಸಾಲ ಹೀಗೆ ತರಿ ತರಿಯಾಗಿರಬೇಕು. ಈಗ ಮಸಾಲ ರೆಡಿ ಮಾಡಿದ್ದೀನಿ, ಈಗ ಇದಕ್ಕೆ ಹಾಕ್ಕೊಳ್ತೇನೆ ಮಸಾಲನ.
ಸಾಂಬಾರು ನೀರು ನೀರಾಗಿ ಇದ್ದಷ್ಟು ರುಚಿಯಾಗಿರ್ತದೆ. ಇದಕ್ಕೀಗ ಸ್ವಲ್ಪ ಕರಿಬೇವು, ಆಮೇಲೆ ಟೊಮ್ಯಾಟೊ, ಈಗ ಚೆನ್ನಾಗಿ ಕುದಿ ಬರಲಿ. ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಅದಕ್ಕೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದ್ರೆ ನೀವು ತರಕಾರಿ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ರೆ ನೋಡ್ಕೊಂಡು ಹಾಕೊಳ್ಬೇಕು. ಎಲ್ಲರಿಗೂ ಗೊತ್ತಿರ್ತದೆ, ಹೇಳ್ಬೇಕಂತಿಲ್ಲ, ಆದ್ರೂ ಹೇಳಿದೆ. ನಾನು ಸ್ವಲ್ಪ ಹಾಕೊಂಡಿದ್ದೆ ತರಕಾರಿ ಬೇಯಿಸ್ಕೊಳ್ಬೇಕಾದ್ರೆ. ನೋಡಿ ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಈಗ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ನನ್ನ ಲೈಟರ್ ಹಾಳಾಗ್ಬಿಟ್ಟಿದೆ. ತರಬೇಕು ಮಾರ್ಕೆಟಿಗೆ ಹೋದಾಗ. ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅಷ್ಟೇ ಒಗ್ಗರಣೆಗೆ ರುಚಿ ಬರ್ತದೆ. ಸಾಂಬಾರಿಗಾಗಲಿ ಯಾವುದೇ ಸಾರಿಗಾಗಲಿ ನಾವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು. ಅದಕ್ಕೀಗ ಎಣ್ಣೆ ಬಿಸಿ ಆಗಲಿಲ್ಲ, ಹಿಂಗು ಬೇಕಾದ್ರೆ ಇದಕ್ಕೆ ಹಾಕ್ಕೊಳ್ಬೋದು ಒಗ್ಗರಣೆಗೂ ಕೂಡ, ನಾನು ಹಾಕ್ಕೊಳ್ಳೋದಿಲ್ಲ. ಆಮೇಲೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಅದನ್ನು ನಾನು ಹಾಕ್ಕೊಳ್ತಾ ಇಲ್ಲ, ನಮಗೆ ಈಗ ಪ್ಲೇನೇ ಇಷ್ಟ ಆಗ್ತದೆ. ಇಲ್ಲಿ ಒಣಮೆಣಸು ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಒಗ್ಗರಣೆನು ರೆಡಿ ಆಯಿತು, ಇದಕ್ಕೆ ಹಾಕ್ಕೊಳ್ತೇನೆ ಒಗ್ಗರಣೆ. ನೋಡಿ ಸಾಂಬಾರ್ ರೆಡಿ ಆಗಿದೆ. ಈಗ ನೋಡಿ ಇದು ಹಿಂಡ್ವೇರ್ ಆಟೋ ಕ್ಲೀನ್ ಚಿಮ್ನಿ ಇದು. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಹೋಲ್ ಮಾಡಿ ಪೈಪು ಹೊರಗಡೆ ಕೊಟ್ಟಿದ್ದಾರೆ, ಕಾಣಿಸೋದಿಲ್ಲ ಹೋಲು. ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಇದು ಆನ್ ಬಟನ್. ಆಮೇಲೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಫಾಸ್ಟ್. ಇದು ನೋಡಿ ಸ್ಟಾರ್ಟ್ ಆಯಿತು, ಇದು ಇನ್ನೂ ಸ್ವಲ್ಪ ಫಾಸ್ಟ್, ಇದು ಇನ್ನೂ ಸ್ವಲ್ಪ ಫಾಸ್ಟ್. ಆಮೇಲೆ ಇದು ಲೈಟ್, ಲೈಟ್ ಅಂದರೆ ನೋಡಿ ಕಾಣ್ತಾ ಇದೆಯಾ ಲೈಟು ಎರಡು ಸೈಡು. ನೋಡಿ ಆಫ್ ಮಾಡ್ತೇನೆ ಲೈಟು. ಆಮೇಲೆ ಇದು ಆಟೋ ಕ್ಲೀನು,
ಈಗ ನಾನು ಇದನ್ನೆಲ್ಲ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ನೋಡ್ಕೊಂಡು ಬಂದ್ರಲ್ಲ ನಾನು ಮಾಡಿರೋ ಸಾಂಬಾರು ಹೇಗಿದೆ ಅಂತ. ಪ್ಲೀಸ್ ಇದನ್ನು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.